ಇಂದು ಬಳಗಾನೂರಿನ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಮಾಸ್ಕ್ ಧರಿಸದೆ ಸಂಚರಿಸುವ ವಾಹನ ಸವಾರರು ಹಾಗೂ ಪಾದಾಚಾರಿಗಳಿಗೆ ದಂಡ ಹಾಕುವ ಕಾರ್ಯಕ್ಕೆ ಇಳಿದಿದ್ರು. ಮಾಸ್ಕ್ ಧರಿಸದೆ ವಾಹನ ಓಡಿಸುತ್ತಿದ್ದ ಓರ್ವ ಸವಾರನಿಗೆ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ಮಾಸ್ಕ್ ಧರಿಸುವಂತೆ ಹೇಳಿ ದಂಡ ಹಾಕಲು ಮುಂದಾಗಿದ್ದಾರೆ. ಅಷ್ಟಕ್ಕೆ ಕೋಪಿತಗೊಂಡ ವಾಹನ ಸವಾರ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳೊಂದಿಗೆ ವಾಗ್ವಾದಕ್ಕಿಳಿದಿದ್ದಾನೆ. ಸ್ಥಳಕ್ಕೆ ಆಗಮಿಸಿದ ಆರಕ್ಷಕ ಮಾಸ್ಕ್ ಧರಿಸು ದಂಡ ಪಾವತಿಸು ಎಂದು ಹೇಳಿದ್ದಕ್ಕೆ ಆರಕ್ಷಕರಿಗೂ ಗೌರವ ನೀಡದೆ ತನ್ನ ದ್ವಿಚಕ್ರ ವಾಹನವನ್ನ ಹಾಗೆ ಚಲಾಯಿಸಲು ಹೋಗಿ ಮುಂದೆ ನಿಂತು ದಂಡ ಪಾವತಿಸಲು ಹೇಳುತ್ತಿದ್ದ ಆರಕ್ಷಕನ ಕಾಲಿಗೆ ವಾಹನದ ಚಕ್ರ ತಗುಲಿದೆ. ಯುವಕನನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ. ಪೌರಕಾರ್ಮಿಕರು ಆರಕ್ಷಕರು ತಮ್ಮ ಜೀವದ ಹಂಗನ್ನೇ ತೊರೆದು ನಾಗರಿಕರ ಆರೋಗ್ಯದ ಸಲುವಾಗಿ ಸೇವೆ ಮಾಡಿದ್ರೆ ಕೆಲ ಮಂದಮತಿಗಳು ಅವರ ವಿರುದ್ಧವೇ ಉದ್ದಟತನ ಪ್ರದರ್ಶಿಸುತ್ತಿರುವುದು ನಿಜಕ್ಕೂ ಶೋಚನೀಯ ಸಂಗತಿಯಾಗಿದೆ. ಇನ್ನು ಕೆಲವು ಸಿಬ್ಬಂದಿಗಳು ಬಳಗಾನೂರಿನ ಹೊರವಲಯದ ಬೃಂದಾ ಫಿಲ್ಲಿಂಗ್ ಸ್ಟೇಷನ್ನಿನ ಮುಂಭಾಗದ ಮುಖ್ಯ ರಸ್ತೆಗೆ ನಿಂತು ಮಾಸ್ಕ್ ಧರಿಸದವರಿಗೆ ದಂಡ ಹಾಕುವ ಕೆಲಸದಲ್ಲಿ ನಿರತರಾಗಿದ್ರು. ಅಭಿಯಂತರ ಬಸವರಾಜ್ ಪಾಟೀಲ್, ಇಎಸ್ಐ ರಾಮಕೃಷ್ಣ, ಕರವಸುಲಿಗಾರ ಪಂಪಾಪತಿ ನಾಯಕ್, ರವಿಕುಮಾರ್, ಮೌನೇಶ್, ತಿರುಪತಿ ಮುಂತಾದವರನ್ನೊಳಗೊಂಡ ಎರಡು ತಂಡಗಳನ್ನಾಗಿ ಮಾಡಿ ದಂಡ ವಸೂಲಿ ಕಾರ್ಯ ಮಾಡುತ್ತಿದ್ದಾರೆ. ಸುರೇಶ್ ಬಳಗಾನೂರು, ಎಸ್9 ಟಿವಿ, ಬಳಗಾನೂರು.